ಯಾರ್ಯಾರು ಮಾಸ್ಕ್ ಹಾಕ್ಕೊಳ್ಳೋದು ಮರ್ತಿದ್ದೀರೋ ಅವರೆಲ್ಲರೂ ಮಾಸ್ಕ್ ತರಿಸಿ ಹಾಕ್ಕೊಳ್ಳಿ. ಇವತ್ತು ವೀರ ಬಾಲ ದಿವಸ್. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆದೇಶದ ಮೇರೆಗೆ ಆನಂದಪುರ ಸಾಹಿಬನ್ನು ಮುತ್ತಿಗೆ ಹಾಕಿದ ಮೊಘಲ್ ಸೈನಿಕರು ಸಿಖ್ಖರ ಕೊನೆಯ ಧರ್ಮಗುರು ಗೋವಿಂದ್ ಸಿಂಗ್ ರವರ ಚಿಕ್ಕ ಮಕ್ಕಳಾದ ಸಾಹಿಬ್ ಜಾದಾ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ ಜಾದಾ ಫತೇ ಸಿಂಗ್ ಇವರುಗಳನ್ನು ಬಂಧಿಸಿರುತ್ತಾರೆ. ನಂತರ ಮೊಘಲರ ಅನ್ಯಾಯದ ವಿರುದ್ಧ ಹೋರಾಡಿದ್ದರಿಂದ ಅವರುಗಳಿಗೆ ಮರಣ ದಂಡನೆಯನ್ನು ವಿಧಿಸಲಾಯಿತು. ಧರ್ಮದ ಉದಾತ್ತ ತತ್ವಗಳಿಗೆ ಆದ್ಯತೆ ನೀಡಿ ಈ ಇಬ್ಬರು ಶ್ರೇಷ್ಠ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 300,000 ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಲಿದಾನವನ್ನು ಸ್ಮರಿಸುತ್ತಾ ಇಂದು ದೇಶದಾದ್ಯಂತ ವೀರ ಬಾಲ ದಿವಸ್ ಎಂದು ಆಚರಿಸುತ್ತಾರೆ. ಗುರು ಗೋವಿಂದ್ ಸಿಂಗ್ ರವರು ತಮ್ಮ ಮಕ್ಕಳನ್ನಷ್ಟೇ ಅಲ್ಲದೆ ಸೈನಿಕರೆಲ್ಲರೂ ತನ್ನ ಮಕ್ಕಳೆಂದು ಭಾವಿಸಿ ಎಲ್ಲರನ್ನೂ ಒಂದೇ ರೀತಿಯಿಂದ ನೋಡಿರುವಂಥದ್ದು ಒಂದು ವಿಶೇಷವಾದಂಥದ್ದು. ಮತ್ತು ಗುರು ಗೋವಿಂದ್ ಸಿಂಗರ ಮಕ್ಕಳೆಲ್ಲರೂ ಈ ರೀತಿಯ ತ್ಯಾಗವನ್ನು ಮಾಡಿರೋದನ್ನು ನಮ್ಮ ಕರ್ನಾಟಕ ವಿಧಾನಸಭೆಯ ಸದನ ಸ್ಮರಿಸಿಕೊಳ್ತಾ ಹುತಾತ್ಮರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 300,000 ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.